ಚುನಾವಣಾ ಮಹಾಸಂಗ್ರಾಮ ಈಗಾಗಲೇ ಶುರುವಾಗಿದೆ, ಕಾವನ್ನ ಪಡೆದುಕೊಳ್ತಾ ಇದೆ। ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಬಂಡಾಯದ ಬಿಸಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ। ವಿ ಕ್ಯಾನಾಟ್ ಇಮ್ಯಾಜಿನ್ ಅಟ್ ಆಲ್। ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಪಟ್ಟಿ ಬಿಡುಗಡೆ ಆಗಿದ್ದೆ ಗಜಪ್ರಸವದಂತಿತ್ತು। ಬಹಳ ಅಳೆದು ತೂಗಿ ಅವ್ರಿಗೆ ಕೊಡಬೇಕಾ, ಇವ್ರಿಗೆ ಕೊಡಬೇಕಾ, ಹಿರಿಯರು ಕೊಡಬೇಕಾ, ಕಿರಿಯರು ಕೊಡಬೇಕಾ, ವಯಸ್ಸಾದವರು ಕೊಡಬೇಕಾ, ವಯಸ್ಸಾಗದಿರೋರು ಕೊಡಬೇಕಾ, ಹೊಸ ಮುಖಗಳಿಗೆ ಮಣೆ ಹಾಕಬೇಕಾ, ಬಾ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳಿದ್ವು। ಒಟ್ಟಿನಲ್ಲಿ 189 ಅಭ್ಯರ್ಥಿಗಳ ಘೋಷಣೆ ಆಗಿದೆ। MLC ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿದ್ದಾರೆ ಆರ್ಶಂಕರ್। ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಯನ್ನು ನೀಡಲಿದ್ದಾರೆ ಆರ್ಶಂಕರ್। ಬಿಜೆಪಿ ಬೆಂಬಲಿಸಿದ್ದಂಥ ಆರ್ಶಂಕರ್ಗೆ ಟಿಕೆಟ್ ಮಿಸ್ ಆಗಿರೋ ಹಿನ್ನೆಲೆಯಲ್ಲಿ ಜೊತೆಗೆ ಅರುಣ್ ಕುಮಾರ್ ಪೂಜಾರ್ಗೆ ರಣೆಬೆನ್ನೂರು ಟಿಕೆಟ್ ಖಚಿತವಾದ ಬೆನ್ನಲ್ಲೇ ಅದೇ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದಂಥ ಆರ್ಶಂಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವ ಪ್ರಶ್ನೆ ಈಗ ಸೃಷ್ಟಿಯಾಗಿದೆ। ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಆಕಾಂಕ್ಷಿಗಳಿಗೆ ಖಂಡಿತವಾಗ್ಲೂ ಕೂಡ ಆಘಾತ ಆಗಿದೆ। ಆಸ್ಪಿರೆಂಟ್ಸ್ ಆರ್ ಮೋರ್, ಇಟ್ಸ್ ವೆರಿ ಕಾಮನ್। ಟಿಕೆಟ್ ನಿರೀಕ್ಷೆಯಲ್ಲಿದ್ದವರಿಗೆ ಶಾಕ್ ಮೇಲೆ ಶಾಕ್। ಯಾಕಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಒಬ್ಬರೇ ಒಬ್ಬರು ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು, ಆದರೆ ಹಲವು ಆಕಾಂಕ್ಷಿಗಳಿದ್ದಾಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಆಮಾದ್ಮಿ ಪಕ್ಷ ಇರ್ಬೋದು, ಪ್ರಜಾಕೀಯ ಇರ್ಬೋದು, KRS ಇರ್ಬೋದು, ಯಾವುದೇ ಪಕ್ಷ ಇರಲಿ ರೀ, ಆದರೆ ಒಬ್ಬರನ್ನೇ ಅಲ್ಲಿ ಕಣಕ್ಕಿಳಿಸಬೇಕಾದಂಥದ್ದು ನಿಯಮ। ಹಾಗಾಗಿ ಆ ನಿಯಮದ ಅನುಸಾರವಾಗಿ ಒಂದಷ್ಟು ನಿರ್ಧಾರ ಕೈಗೊಂಡಿರ್ತಾರೆ। ಟಿಕೆಟ್ಗಾಗಿ ಈಗ ಯಡಿಯೂರಪ್ಪ ಮನೆಯತ್ತ ದಂಡಯಾತ್ರೆನೇ ಹರಿದು ಬರ್ತಾ ಇದೆ। BSY ಮನೆಗೆ ಟಿಕೆಟ್ ಆಕಾಂಕ್ಷಿಗಳು ಬರ್ತಾ ಇದ್ದಾರೆ, ದೌಡಾಯಿಸ್ತಾ ಇದ್ದಾರೆ। ಅಟ್ಲೀಸ್ಟ್ 2ನೇ ಪಟ್ಟಿಯಲ್ಲಾದರೂ ನಮಗೆ ಟಿಕೆಟ್ ಕೊಡಿಸ್ರಿ ಅಂಥೇಳಿ ದುಂಬಾಲು ಬಿದ್ದಿದ್ದಾರೆ ಯಡಿಯೂರಪ್ಪ ಅವರಿಗೆ, ಮನವಿ ಮಾಡಿದ್ದಾರೆ ಆಕಾಂಕ್ಷಿಗಳು। ಆದರೆ ವಿ ಡು ನಾಟ್ ನೋ ವಾಟ್ ವಿಲ್ ಹ್ಯಾಪನ್। ಹೈಕಮಾಂಡ್ ಒಂದು ನಿರ್ಧಾರವನ್ನು ಕೈಗೊಂಡಿರುತ್ತೆ, ಒಂದಿಷ್ಟು ಮಾನದಂಡಗಳನ್ನು ಹಾಕಿಕೊಂಡಿರುತ್ತೆ। ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪ ಅವರು ಚುನಾವಣಾ ರಾಜಕೀಯದಿಂದ ದೂರ ಸರಿದಿದ್ದಾರೆ। ಶಿಕಾರಿಪುರ ಕ್ಷೇತ್ರಕ್ಕೆ ವಿಜೇಂದ್ರ ಅವರ ಹೆಸರು ಘೋಷಣೆ ಆಗಿದೆ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ।